ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಕ್ಕಾಪಟ್ಟೆ ಬಿಸಿ ಇದೆ. ಕುಡ್ಸೋದ್ ಯಾವಾಗ, ಮಜಾ ನೋಡೋದ್ ಯಾವಾಗ? ಅಮ್ಮ ಕಾರ ಅನು ಇರ್ಚ್ಬೇಡ. ಕಾರ ಅಯ್ಯೋ ಅನು ಕೂಗ್ಬೇಡ. ಅನು ಕೂಗ್ಬೇಡ್ವೆ. ಕಾರ ಕಾರ ಕಣೆ ಅನು ಜೋರ ಕಿರ್ಚ್ಬಿಡ್ವೆ, ಹೊರಗಡೆ ಇರೋದು ಕೇಳಿಸುತ್ತೆ. ಕಾರ ನೀರ್ ಕೊಡು. ಅಯ್ಯೋ ನಿಧಾನ. ಅನು ನೀನ್ ಈ ತರ ಜೋರಾಗಿ ಕಿರ್ಚ್ಕೊಂಡ್ರೆ ಹೊರಗಡೆ ಇರೋರ್ಗೆಲ್ಲ ಕೇಳಿಸುತ್ತಷ್ಟೇ. ಸಿಕ್ಕಾಪಟ್ಟೆ ಕಾರ ಇದೆ, ಯಾರು ಬೇಕು ಅಂತ ಕೇಜಿ ಗಟ್ಲಿ ಕಾರ ಸುರಿದಿದ್ದಾರೆ. ಬೇಕಿದ್ರೆ ನೀನು ಒಂದ್ಸತಿ ಕುಡಿದ್ ನೋಡು. ನಾನಾ? ಕುಡಿದ್ ನೋಡು, ಗೊತ್ತಾಗತ್ತೆ. ಅಮ್ಮ ಖಾರ ತಗೋ ಕುಡಿ. ಅಯ್ಯೋ ಅನು ನೀನ್ ಹೇಳಿದ್ ನಿಜ. ಏನ್ ಇಷ್ಟೊಂದ್ ಖಾರ ಸುರಿದ್ ಬಿಟ್ಟಿದ್ದಾರೆ? ಆ ಯಶೋಧನ್ಗೆ ಅಡ್ಗೆ ಮಾಡಕ್ ಬರಲ್ವಾ? ಈ ತರ ಅಳತೆ ಪಳತೆ ಇದ್ದೆ ಅಷ್ಟ್ ಖಾರ ಸುರಿದಿದ್ದಾಳಲ್ಲ. ಇಲ್ಲ ದಿವ್ಯ, ಯಶೋಧ ಚಿಕ್ಕಿ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಇದು ಆ ಸೇವಂತಿದೆ ಕೆಲ್ಸ. ಕಲ್ಪನಾಗಾದ್ರೂ ಸ್ವಲ್ಪ ಮನಸ್ಸಾಕ್ಷಿ ಅನ್ನೋದು ಇರುತ್ತೆ. ಆ ಸೇವಂತಿಗೆ ಇದ್ ಯಾವ್ದು ಇಲ್ಲ, ಇದೆಲ್ಲ ಉಳ್ದ ಕೆಲ್ಸ. ಸೇವಂತಿ ಇಷ್ಟೊತ್ತಾದ್ರೂ ಒಳಗಿಂದ ಯಾವ ಸೌಂಡು ಬರ್ತಾನೆ ಇಲ್ವಲ್ಲ. ನಿನಗೆ ಕೇಳಿಸ್ತಿದ್ಯಾ ಏನಾದ್ರೂ ಸೌಂಡ್? ಬಿಡಿ, ಇನ್ನು ಸೌಂಡ್ ಕೇಳಿಸ್ತಿದ್ರೆ ಏನಾಯ್ತು? ಇನ್ನೊಂದ್ ಎರಡ್ ನಿಮಿಷ ತಡ್ಕೊಳ್ಳಿ. ನಾನು ಒಳಗಡೆ ಇಟ್ಟು ಬಂದಿದ್ದೀನಲ್ಲ ಕ್ಯಾಮ್ರಾ, ಅದ್ರಲ್ಲಿ ಎಲ್ಲಾ ರೆಕಾರ್ಡ್ ಆಗಿರುತ್ತೆ, ಪಿನ್ ಟು ಪಿನ್. ಅವ್ಳು ಸೂಪ್ ಕುಡ್ದು ಅಯ್ಯೋ ಅಮ್ಮಮ್ಮ ಖಾರ ಅಂತ ಕಿರ್ಚಾಡಿ ಒದ್ದಾಡಿದ್ದು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕಂಗಾಲಾಗಿರೋ ಮಾಧವಿ. ಇದೆಲ್ಲ ನಮ್ಗೆ ಸಾಲಿಡ್ ಪ್ರೂಫ್ ಆಗಿ ಸಿಗುತ್ತೆ. ಆಮೇಲೆ ನಾವ್ ಅದನ್ನ ನಮ್ ಹೋಮ್ ಥಿಯೇಟರ್ ಅಲ್ಲಿ ಪ್ಲೇ ಮಾಡಿ ಡಿಟಿಎಸ್ ಎಫೆಕ್ಟ್ ಅಲ್ಲಿ ತೋರ್ಸಿದ್ರೆ ಯಶೋಧ ಚಿಕ್ಕಿ, ರಾಘವ್ ಚಿಕ್ಕಪ್ಪ ಅವ್ಳ ನಾಟಕ ನೋಡಿ ಹುಚ್ಚನಾಯಿ ಹೊಡೆದ ಹೊಡಿತಾರೆ. ಆಮೇಲೆ ಇವಳು ಹುಚ್ಚನಾಯಿ ತರ ಕೂಗ್ತಾಳೆ. ದಿವ್ಯ, ಈಗಿಂದೀಗ್ಲೇ ಅಜ್ಜಿ ಹತ್ರ ಹೋಗಿ ಈ ಸೂಪ್ನ ಕುಡಿ ಅಂತ ಕೊಡು. ಏನು? ಹೌದು, ಅವ್ರು ಕುಡಿದ್ ನೋಡಿದ್ರೆ ತಾನೆ ನಿಜ ಏನು ಅಂತ ಗೊತ್ತಾಗೋದು. ಅಲ್ಲ ಅನು, ಅದು ಆದ್ರೂ ಗಿದ್ರು ಏನು ಇಲ್ಲ. ಆ ಸೇವಂತಿನೇ ಆಚಯಕಕ್ಕೆ ಇದೇ ಸರಿಯಾದ ಸಮಯ. ಅವಳಾಗಿ ಅವಕಾಶನ ನಮಗ್ ಮಾಡ್ಕೊಟ್ಟಿದ್ದಾಳೆ. ನೀನ್ ಹೋಗಿ ಮೊದ್ಲು ಸೀನ್ ಕ್ರಿಯೇಟ್ ಮಾಡು, ಉಳ್ದಿದ್ದೆಲ್ಲ ಅದಾಗದೇ ಆಗೋಗುತ್ತೆ. ಆದ್ರೂ ಆದ್ರೂ ಗಿದ್ರು ಏನು ಇಲ್ಲ. ಆ ಸೇವಂತಿನೇ ಆಚಯಕಕ್ಕೆ ಇದೇ ಸರಿಯಾದ ಸಮಯ. ಅವಳಾಗಿ ಅವಕಾಶನ ನಮಗ್ ಮಾಡ್ಕೊಟ್ಟಿದ್ದಾಳೆ. ನೀನ್ ಹೋಗಿ ಮೊದ್ಲು ಸೀನ್ ಕ್ರಿಯೇಟ್ ಮಾಡು, ಉಳ್ದಿದ್ದೆಲ್ಲ ಅದಾಗದೇ ಆಗೋಗುತ್ತೆ. ಅಲ್ಲ, ನಾನು ಒಬ್ಳೆ ಹೋಗಿ ಕಂಪ್ಲೇಂಟ್ ಹೇಳೋದು ಸರಿ ಕಾಣಿಸಲ್ಲ ಅನು. ಅದಕ್ ವೇಟೇಜು ಇರಲ್ಲ. ಅವ್ರ ಎದುರುಗಡೆ ನೀನಿದ್ರೆ ಅನುಕಂಪ ಇನ್ನೂ ಜಾಸ್ತಿ ಆಗಿ ಪರಿಣಾಮ ನಾವ್ ಅನ್ಕೊಂಡಂಗಾಗತ್ತೆ. ಹೌದು, ಅದು ಸರಿನೇ. ಸರಿ ನಡಿ. ಅಯ್ಯೋ
ಅಜ್ಜಿ ಅಜ್ಜಿ ಅಜ್ಜಿ. ಅಯ್ಯೋ ಏನಮ್ಮ? ಅಜ್ಜಿ ಎಲ್ರೂ ಬರಕ್ ಹೇಳಿ, ಇಲ್ಲೇನ್ ನಡೀತಿದೆ ಅಂತ ನೋಡಿ. ಯಾಕೆ ಕೂಗಾಡ್ತಾ ಇದೀಯ ನೀನು? ಏನಾಯ್ತು? ಈ ಮನೆಯಲ್ಲಿ ದೊಡ್ಡ ವಿಷಯನೇ ನಡೆದಿದೆ. ಈ ಮನೆಯಲ್ಲಿ ಮನುಷ್ಯತ್ವ ಮನಸ್ಸಾಕ್ಷಿ ಅನ್ನೋದು ಯಾರಿಗೂ ಇಲ್ವಾ? ಅದೇನು ಅಂತ ಸರಿಯಾಗಿ ಹೇಳಮ್ಮ. ಅಜ್ಜಿ ಮೊದ್ಲಿದನ್ನ ಕುಡಿದ್ ನೋಡಿ, ಇದ್ರಲ್ಲಿ ಎಷ್ಟು ಕೆಜಿ ಖಾರದ ಪುಡಿ ಹಾಕಿದ್ದಾರೆ ಅಂತ ನೀವೇ ನೋಡಿ. ಮೇಡಮರೇ, ನೀವೇ ತಾನೆ ಫೈನಲ್ ಟಚ್ ಕೊಟ್ಟಿದ್ದು? ರೀ, ನಾನು ಕೊನೆಯಲ್ಲಿ ಒಂದ್ 5 ನಿಮಿಷ ಕುದಿಲಿ ಅಂತ ಬಿಟ್ಟೆ ಅಷ್ಟೇ. ಮೆಣಸಿನ ಪುಡಿ ನೀವೇ ಅಲ್ವಾ ಹಾಕಿದ್ದು? ನಾನ್ ಸರಿಯಾಗಿ ಹಾಕದ್ನಲ್ಲ ಮೇಡಮರೇ, 4-6 ಸಲ ಟೇಸ್ಟ್ ನೋಡಿ, ಅದಕ್ಕೂ ನಿಮ್ಮ ಹತ್ರ ಬೈಸ್ಕೊಂಡಲ್ಲ. ಇದನ್ ಕುಡಿದ್ರೆ ಮನುಷ್ಯ ಕರಳು ಸುಟ್ಟು ಹೋಗಿ ಸತ್ತೆ ಹೋಗ್ಬಿಡ್ತಾನೆ. ಇಷ್ಟ್ ಖಾರ ಸುರಿದು ನನ್ನ ಪೇಷಂಟ್ ನ ಸಾಯಿಸ್ಬೇಕು ಅಂತ ನೋಡಿದೀರಾ? ಅಯ್ಯೋ ನೋಡಿ, ಇವಳು ಈ ಖಾರ ಕುಡಿದು ನಾಲ್ಗೆ ಬೆಂದ್ ಹೋಗ್ತಾ ಇದ್ರು ಕೂಗಕ್ಕಾಗದೆ ಹೆಂಗ್ ಕೂತ್ಕೊಂಡಿದ್ದಾಳೆ ನೋಡಿ. ಯಾರಾದ್ರೂ ಇದನ್ ಕುಡೀರಿ, ಅವಾಗ ತಾನೆ ಅವಳ ನೋವು ಸಂಕಟ ಏನು ಅಂತ ಗೊತ್ತಾಗೋದು. ಕುಡೀರಿ ಇದನ್ನ. ನಾವು ಕರೆಕ್ಟ್ ಆಗಿ ಖಾರ ಹಾಕಿದೀವಲ್ಲ. ಅಯ್ಯಯ್ಯೋ ಚಿಕ್ಕಿ, ಏನ್ ಕರೆಕ್ಟ್ ಆಗಿ ಹಾಕಿರೋದ್ ನೀವು? ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ನಾನೇ ಕುಡಿದ್ ನೋಡುದ್ನಲ್ಲ, ಒಂದು ಮಣ ಖಾರ ಹಾಕಿದ್ದೀರಾ? ಅಬ್ಬಬ್ಬಾ, ಒಂದು ಕ್ಷಣ ನನ್ನ ನಾಲ್ಗೆ ಸುಟ್ಟೋಗ್ಬಿಡ್ತು. ಸುಮ್ನೆ ಸೂಪ್ ಮಾಡೋದಲ್ಲ ರೀ, ಯಾರಾದ್ರೂ ಕುಡಿದ್ ನೋಡಿ, ಆಗ್ತಾನೆ ಬಂಡವಾಳ ಗೊತ್ತಾಗೋದು. ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ. ತಗೊಳ್ಳಿ ಅಜ್ಜಿ, ತಗೊಳ್ಳಿ, ಕುಡೀರಿ. ಸರಿ ಸರಿ, ನೀನ್ ಕೂಗಾಡ್ಬೇಡ, ನಾನ್ ಕುಡಿದು ಟೇಸ್ಟ್ ನೋಡ್ತೀನಿ. ಇರು. ನಿಮಗ್ ಬುದ್ಧಿ ಇಲ್ವಾ? ಯಾಕೆ ಇಷ್ಟೊಂದು ಕಾರ್ ಪುಡಿ ಹಾಕಿದ್ದೀರಾ? ಅಮ್ಮ, ನಾವು ಸರಿಯಾಗಿ ಹಾಕಿದೀವಿ. ಹೌದು ಅತ್ತೆಯವ್ರೇ, ನಾನು 16 ಸಲ ಟೇಸ್ಟ್ ನೋಡಿ ನನ್ ಬೆನ್ ನಾನೇ ತಟ್ಕೊಂಡಿದೀನಿ. ಹಾಗಾದ್ರೆ ದೇವ ಬಂದ್ ಕಾರ ಸುರಿತಾ? ಪಾಪ, ಅವಳಿಗೆ ಪ್ರಪಂಚದ ಅರಿವೇ ಇಲ್ಲ. ಹೇಗ್ ಮಗು ತರ ಕೂತಿದ್ದಾಳೆ ನೋಡಿ. ಇಂಥದನ್ನ ತಗೊಂಡಾಗೆ ಇಂಥವ್ಳ ಮೇಲೆ ಪ್ರಯೋಗ ಮಾಡಿದಿರಲ್ಲ. ಅತ್ತವ್ರೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಮೇಡಮ್ ನನ್ನ ಬೈಬೇಡಿ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ನಡೆದಿರೋದೇನು ಅಂತ ನಾನ್ ಹೇಳ್ತೀನಿ. ನಾವಿಬ್ರು ಸೂಪ್ ಮಾಡ್ಬೇಕಾದ್ರೆ ಯಾರೋ ಒಂದು ಹುಡುಗಿ ನನಗೆ ಫೋನ್ ಮಾಡಿ, ನಿಮ್ ಮನೆ ಮುಂದೆ ಇದ್ದೀನಿ, ನಿಮ್ ನೋಡ್ಬೇಕು ಅಂತ ಹೇಳಿ ನನ್ನ ಆಚೆ ಬರೋದಕ್ಕೆ ಹೇಳಿದ್ಲು. ನಾನು ಆಚೆ ಹೋದೆ, ನೋಡಿದ್ರೆ ಅವಳು ಸೇಲ್ಸ್ ಗರ್ಲು, ನಾನು ನಿಮ್ಗೆ ಫೋನೇ ಮಾಡಿಲ್ಲ ಅಂತ ಹೇಳಿದ್ಲು. ನನಗನ್ಸುತ್ತೆ ನನ್ನನ್ನು ಆಚೆ ಕಳಿಸೋದಕ್ಕೆ ಯಾರೋ ಈ ಥರ ಮಾಡಿದ್ದಾನೆ ಅಂತ. ಹೌದಮ್ಮ, ನನ್ಗೆ ಈಗ ನೆನಪಾಯ್ತು. ಇವ್ರ ಆಚೆ ಹೋದ್ಮೇಲೆ ಈ ಸೇವಂತಿನೂ ಅದಕ್ಕೇನೋ ನನ್ನ ಹತ್ರ ಬಂದು ಇವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು. ನನ್ಗೆ ಇವ್ರ ಮೇಲೆ ಕೋಪ ಬರೋ ಹಾಗೆ ಮಾಡಿ ನನ್ನ ಆಚೆ ಹೋಗೋಗ್ ಮಾಡಿದ್ರು. ಅದ್ ಬಿಟ್ಟು ನಮಗೂ ಈ ಕಾರಕ್ಕೂ ಯಾವ ಸಂಬಂಧನೂ ಇಲ್ಲಮ್ಮ. ನಿನ್ನ ನಿನ್ ಗಂಡನ್ನ ಅಡಿಗೆ ಮನೆಯಿಂದ ಹೊರಗಡೆ ಕಳಿಸಿ ಸೂಪ್ಗೆ ಕಾರ ಉಯ್ದಿರೋದು ಬೇರೆ ಯಾರು ಅಲ್ಲ, ಇಲ್ಲಿ ನಿಂತಿದ್ದಾರಲ್ಲ ನನ್ ಸೊಸೆ ಅವಳ ಸೊಸೆ ಇವರಿಬ್ರೆ.